ಹಾಯ್ ಹಾಯ್, ಹೇಗಿದ್ಯಾ? ನಾನು ಸೂಪರ್ ಆಗಿದ್ದೀನಿ. ಏನ್ ಮಾಡ್ತಾ ಇದ್ಯಾ? ನಾನು ಸಾಕ್ತಾ ಇದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಓಕೆ, ಗಂಟೆ ಎಷ್ಟು ಆಗ್ತಾ ಇದೆ? ಗಂಟೆ 1 ಆಗ್ತಾ ಇದೆ. ಏನೂ ಕೆಲಸ ಮಾಡಿಲ್ಲ. ನಿಮ್ಗೆ ಅನ್ಸ್ಬೋದು ಇವಳು ಏನು ಯಾವಾಗ ನೋಡೋದು ಕೆಲಸ ಕೆಲಸ ಅಂತ ಹೇಳ್ತಾ ಇರ್ತಾರೆ. ಕೆಲಸ ಕೆಲಸ ಅಂತ ಇವಾಗ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು. ಫ್ರೆಂಡ್ ಅಂದರೆ ನೋಡು, ಈ ಥರದ್ದು ಇದು ಗಿಡಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ನಾನು ಮೊದಲೇ ಹಾಕ್ತಾ ಇದ್ದೆ ಇದನ್ನು, ಕರಿಬೇವು ಗಿಡಕ್ಕೆ ಇದನ್ನು ಹಾಕಿದರೆ ತುಂಬ ತುಂಬ ಒಳ್ಳೆ ಗ್ರೋತ್ ಆಗುತ್ತೆ. ಆ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಬೇಕಾದರೆ ನೀವು ನೋಡ್ಬೋದು ಕರಿಬೇವು ಗಿಡನ ಬೆಳೆಸೋದು ಹೇಗೆ ಅಂತ. ಬಟ್ ನನಗೆ ಇದನ್ನು ಬಿಸಿಲಲ್ಲಿ ಇಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅವರು ಶೋಭಾ ವ್ಲಾಗ್ಸ್ ಅಂತ ಹೇಳಿಬಿಟ್ಟು, ನಿಮ್ಗೆ ಗೊತ್ತಿರ್ಬೋದು. ಸೊ ಅವರು ಹೇಳಿದರು ಹಾಗೆ. ಇವಾಗ ನಾನು ಇದನ್ನ ಬಿಸಿಲಲ್ಲಿ ಇಡಲಿಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಶೋಭಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ ಇದರಲ್ಲೂ ಕೂಡ ಕೆಮಿಕಲ್ ಇರುತ್ತಲ್ವಾ. ಸೊ ಅದು ಕವರ್ ಅಂದಿದ್ದು ಬಿಸಿಲಲ್ಲಿ ಇಟ್ಟರೆ ಒಳ್ಳೆಯದು ಅಂತ. ಸೊ ಇವಾಗ ನಾನು ಇದನ್ನ ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ, 1 ಗಂಟೆ ಇಲ್ಲಾಂದ್ರೆ 2 ಗಂಟೆ ಆದಮೇಲೆ ನಾನು ಅದನ್ನು ತೆಗಿತೀನಿ. ಹಾಗೆ ನನ್ನ ಚೆಂಡು ಹೂ ದೊಡ್ಡದಾಗಿದೆ, ಟವಲ್ ಬಿತ್ತು. ನನ್ನ ಚೆಂಡು ಹೂ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ ನೋಡಿ, ಇಷ್ಟು ದೊಡ್ಡ ದೊಡ್ಡದು ಆಗಿದೆ. ಇವಾಗ ಇದನ್ನು ಬೇರೆ ಕಡೆ ಮಾಡಬೇಕು ಅಂತ ಇದ್ದೀನಿ. ತುಂಬ ಅಂದರೆ ತುಂಬ ಹೆಲ್ದಿ ಕೂಡ ಆಗಿದೆ. ಇದು ಸಿಂಗಲ್ ಆಗಿದೆ, ಇದರಲ್ಲಿ ಇನ್ನು ಸ್ವಲ್ಪ ಇದೆ. ಸೊ ಇದು 3ರಲ್ಲಿ ಚೆಂಡು ಹೂ ಹಾಕಿದ್ದೀನಿ. ಆಮೇಲೆ ಇದು ನನ್ನ ಕರಿಬೇವು ಗಿಡ. ಆಮೇಲೆ ಇದು ನನ್ನ ಗುಲಾಬಿ ಗಿಡ. ಇದನ್ನು ಬಿಸಿಲಲ್ಲಿ ಇಟ್ಟಿದ್ದೀನಿ. ಕೇವಲ ಇದನ್ನೇ ಹಾಕೋದ್ರಿಂದ ಕೂಡ ಬರುತ್ತೆ, ಬಟ್ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಹಾಕಿದರೆ ಇನ್ನೂ ಜಾಸ್ತಿ ಚೆನ್ನಾಗಾಗುತ್ತೆ ಗಿಡ. ಅದರಲ್ಲಿ ನಂದು ಗುಲಾಬಿ ಗಿಡ ತುಂಬ ವೀಕಾಗಿತ್ತು, ಏನೂ ಇರಲಿಲ್ಲ. ಬಟ್ ಅದಕ್ಕೆ ಹಾಕಿದ ನಂತರ ಚೆನ್ನಾಗಿದೆ. ಖಾಲಿ ಇದು ಅಲ್ಲ, ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ಮತ್ತೆ ಹೇಳಿ. ಇವಾಗ ನಾನು ನನ್ನ ಮಗಳಿಗೆ 2 ವರ್ಡ್ಸ್ ಇದೆಯಲ್ಲ ಅದನ್ನು ಕಲಿಸ್ತಾ ಇದ್ದೀನಿ. ಸೊ ನನಗೆ ಎಷ್ಟು ಗೊತ್ತಿದೆ ಅಂತ ನೋಡೋಣ. ಹಾಗೆ ತುಂಬ ಮಾಡಿಸಿದ್ದೀನಿ. ಈಗ 2 ಏನು ಸ್ಪೆಲ್ಲಿಂಗ್ ಇದು ಅವರಿಗೆ ಇವಾಗ ಅಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2 ವರ್ಡ್ ಇದು ಲೆಟರ್ನ. ಅದಕ್ಕೆ ನಾನು ಅವಳಿಗೆ ಇವಾಗ ಈ ರೀತಿ ನಿಮಿಷ ತೋರಿಸ್ತೀನಿ ನೋಡಿ, ಈ ರೀತಿ ಬರ್ದಿದ್ದೀನಿ. ಇದರಲ್ಲಿ ಅವಳು ಫಿಲ್ ಮಾಡಬೇಕು. ಏನು ಫಿಲ್ ಮಾಡ್ತಾಳಂತ ನೋಡೋಣ. ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ನೋಡೋಣ ಹೇಗೆ ಬರೀತಾಳೆ ಅಂತ. ಏನಿದು ದಿವಸದಿಂದ ಅಂದ್ಕೊಂಡಿದ್ದೆ ಈ ಟೆರೆಸ್ ಇಲ್ಲಿ ಸ್ಟೆಪ್ ಇದೆ ಅಲ್ವಾ, ಇದನ್ನು ಗುಡಿಸಬೇಕು ಅಂತ. ಬಟ್ ಆಗ್ತಾನೇ ಇರಲಿಲ್ಲ, ತುಂಬ ಧೂಳು ಬೇರೆ ಇದೆ. ಅದಕ್ಕೆ ನನ್ನ ಮಗಳನ್ನು ಒಳಗೆ ಬರೀಲಿಕ್ಕೆ ಕೊಟ್ಟಿದ್ದೀನಿ, ಅವಳು ಬರೀತಾ ಇದ್ದಾಳೆ. ನಾನು ಇವಾಗ ಗುಡಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಧೂಳು ಹೋಗ್ತಾ ಇದೆ ಅಂತ.
ನನಗೋದ್ರೂ ಪರವಾಗಿಲ್ಲ, ಬಟ್ ಮಕ್ಕಳಿಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಮೊದಲೇ ಕೆಮ್ಮು ಮತ್ತು ನೆಗಡಿ ಆಗಿದೆ ಅವಳಿಗೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸಂಜೆ ಆಗ್ತಾ ಇದೆ. ಇಷ್ಟಿತ್ತು ಮೇಲೆ ಟೆರೀಸಿಂದ ಇವಾಗ ಕೆಳಗೆ ಗುಡಿಸ್ತಾ ಬಂದೆ. ಇವತ್ತು ಅಷ್ಟೊಂದು ಬಿದ್ದಿಲ್ಲ ಏನು. ಸೊ ಹಾಗೆ ನನ್ನ ಮಗಳಿಗೆ ಕಚೂರಿ ಮಾಡಿ ಕೊಡಬೇಕಂತೆ. ಅದಕ್ಕೆ ಆಲೂಗಡ್ಡೆನ ಕುಕ್ಕರಲ್ಲಿಟ್ಟು ಬಂದೆ. 4 ಸೀಟಿ ಆಯಿತು. ಇದು ಎಲ್ಲ ಗುಡಿಸಿ ಆದಮೇಲೆ ಮತ್ತೆ ಹೋಗಬೇಕು ಅಂತ ಇದ್ದೀನಿ, ಮಾಡಿಕೊಡಬೇಕು ಅಂತ ಇದ್ದೀನಿ ಅವಳಿಗೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಬಿಟ್ಟಿರ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.